ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಎದೇ 3ರಂದು ಹುಬ್ಬಳ್ಳಿ ನಗರದ 3000 ಮಠದ ಮೈದಾನದಲ್ಲಿ ಹುಬ್ಬಳ್ಳಿ ಹಲಗಿ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹೋಳಿ ಹಬ್ಬದ ಪ್ರಾಮುಖ್ಯತೆ ಕಳೆಗುಂದುತ್ತಿರುವ ಹಿನ್ನೆಲೆಯಲ್ಲಿ ಯುವ ಜನಾಂಗಕ್ಕೆ ಹೋಳಿ ಹಬ್ಬದ ಪ್ರಾಮುಖ್ಯತೆ ತಿಳಿಸುವ ನಿಟ್ಟಿನಲ್ಲಿ ಹುಬ್ಬಳ್ಳಿ ಹಲಗಿ ಹಬ್ಬ ಆಯೋಜಿಸಲಾಗಿದೆ ಅಂತ ಆಯೋಜಕ ಮಹೇಶ್ ತೆಂಗಿನಕಾಯಿ ತಿಳಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿರುವ ಹೋಳಿ ಹಬ್ಬವನ್ನು ಆಚರಿಸಲು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಹಲಗಿ ಹಬ್ಬವನ್ನು ಆಚರಿಸಲು ನಿರ್ಧರಿಸಲಾಗಿದೆ. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾಹಿತಿ ನೀಡಿದ ಕಾರ್ಯಕ್ರಮ ಆಯೋಜಕ ಮಹೇಶ್ ತೆಂಗಿನಕಾಯಿ, ಮಾರ್ಚ್ 3ರಂದು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಹುಬ್ಬಳ್ಳಿಯ 3000 ಮಠದ ಮೈದಾನದಿಂದ ಪ್ರಾರಂಭಗೊಳ್ಳುವ ಹುಬ್ಬಳ್ಳಿ ಹಲಗಿ ಹಬ್ಬದ ಮೆರವಣಿಗೆಯು ವಿಕ್ಟೋರಿಯಾ ರಸ್ತೆ, ಬಾನಿಓಣಿ ಶಕ್ತಿ ರಸ್ತೆ, ಮರಾಠ ಗಲ್ಲಿ, ದುರ್ಗದ ಬೈಲ್ ವೃತ್ತ, ಬಾಬಾಸಾನ ಗಲ್ಲಿ, ಕಾಳಮ್ಮನ ಅಗಸಿ, ಮುಲ್ಲಾ ಓಣಿ, ಡಾಕಪ್ಪ ಸರ್ಕಲ್, ದಿವಟೆ ಓಣಿ, ಕಮೀರ್ಪೇಟೆ ಮುಖ್ಯ ರಸ್ತೆ, ಮಹಾವೀರ್ ಗಲ್ಲಿ ಮುಖಾಂತರ 3000 ಮಠದ ಆವರಣದಲ್ಲಿ ಮುಕ್ತಾಯಗೊಳ್ಳುವುದು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸದ ಪ್ರಹ್ಲಾದ್ ಜೋಶಿ ನೆರವೇರಿಸಲಿದ್ದು, ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ, ಮೇಜರ್ ಸಿದ್ದಲಿಂಗಯ್ಯ, ಶಾಸಕ ಪ್ರಸಾದ್ ಅಬ್ಬಯ್ಯ, ಅರವಿಂದ ಬೆಲ್ಲದ, ಬಸವರಾಜ ಹೊರಟ್ಟಿ, ಪ್ರದೀಪ್ ಶೆಟ್ಟರ್, ಶ್ರೀನಿವಾಸ್ ಮಾನೆ, ಎಎಂ ಹಿಂಡಸಗೇರಿ, ಜಬ್ಬರ್ ಖಾನ್ ಹೊನ್ನಳ್ಳಿ ಸೇರಿದಂತೆ ಇತರೆ ಮುಖಂಡರು ಆಗಮಿಸಲಿದ್ದಾರೆ ಅಂತ ತಿಳಿಸಿದ್ರು. ಇದೇ ವೇಳೆ ಹುಬ್ಬಳ್ಳಿ ಹಲಗಿ ಹಬ್ಬದ ಕರಪತ್ರ ಬಿಡುಗಡೆ ಮಾಡಿದ್ರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ಡಿಕೆ ಚೌಹಾಣ್, ಶಿವು ಮೆಣಸಿನಕಾಯಿ, ನಾಗೇಶ್ ಕಲಬುರ್ಗಿ, ರಾಜು ಜರ್ತರಾಗರ, ಹನುಮಂತ ದೊಡ್ಡಮನಿ, ಸತೀಶ್ ಸೇಜಾವಾಡಕರ, ಸುಬ್ರಹ್ಮಣ್ಯಂ ಶಿರಕೋಳ ಸೇರಿದಂತೆ ಹಲವರು ಹಾಜರಿದ್ರು. ಹಲಗೆ ಹಬ್ಬ ವಿಶೇಷವಾಗಿ ಒಂದು ಮೆರವಣಿಗೆ ತರ್ತಾ ಇದೆ. ಇದಕ್ಕೆ ನಮ್ಮ ಕಲ್ಪನೆ ಮುಂದಿನ ದಿವಸದಲ್ಲಿ ಯಾವ ರೀತಿ ಮೈಸೂರು ದಸರಾ ಆಗಿತ್ತು, ಆ ಮೈಸೂರು ದಸರಾ ಮಾದರಿಯಲ್ಲೇ ನಮ್ಮ ಹಲಗೆ ಹಬ್ಬ ಮಾಡಬೇಕನ್ನುವಂಥ ಯೋಚನೆಯನ್ನು ಕೂಡ ನಾವು ಹೊಂದಿದ್ದೇವೆ. ಅಂದರೆ ಭಾಳ ಅದ್ಭುತವಾಗಿ ಇದರ ಮೆರವಣಿಗೆ ಹೋಗಬೇಕು, ಮುಂದಿನ ಜನಾಂಗಕ್ಕೆ ಒಂದು ನಾವು ಕೊಡುಗೆಯನ್ನು ಕೂಡ ಕೊಡಬೇಕಾಗಿದ್ದೀವಿ. ರಾಜು ಮುದ್ಗಲ್, ಜನತಾ ಟಿವಿ, ಹುಬ್ಬಳ್ಳಿ.